ಸಾರಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮದುವೆ ಮನೆಯಲ್ಲಿ ಮಾಡತಕ್ಕಂತ ಉಂಡೆ ಪಕೋಡನ ಹೇಗೆ ಮಾಡೋದು ಅಂತ ತಿಳ್ಕೋಣ ನೋಡಿ ಮೊದಲನೇದಾಗಿ ನಾವು ಉಂಡೆ ಪಕೋಡಗೆ ಕಲಸ್ಕೊಳ್ಳೋದಿಕ್ಕೆ ಒಂದು ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರಂತ ಈರುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಶುಂಠಿ ಎಲ್ಲಾನು ಹಾಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಹಿಟ್ಟು ಕಲಸಿದ ಮೇಲೆ ಸಾಕಾಗಲಿಲ್ಲ ಅಂದ್ರೆ ಇನ್ನೊಂದು ಚೂರು ಹಾಕೋಬಹುದು ನೋಡಿ ಇಲ್ಲಿ ಒಂದು ಜಾರಿಗೆ ನಾನು ಕಡಲೆಬೀಜ ಉರುಗಡಲೆ ಗೋಡಂಬಿ ಎಲ್ಲಾನು ಹಾಕಿ ಈ ತರ ಸ್ವಲ್ಪ ಅರ್ಧಂಬರ್ದ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ನಿಮಗೆ ಆ ತರ ಇಷ್ಟ ಇಲ್ಲ ಅಂತಂದ್ರೆ ಸಣ್ಣ ಒಂದು ಚಾಕು ತಗೊಂಡು ಸಣ್ಣ ಸಣ್ಣದಾಗಾದರೂ ಕಟ್ ಮಾಡಿ ಹಾಕೋಬಹುದು ಇದಕ್ಕೇನೆ ಈಗ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟು 2 ಕಪ್ ಅಕ್ಕಿ ಹಿಟ್ಟು ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದ್ರೆ ಚಿರೋಟಿ ರವೆ ಆದರೂ ಹಾಕೋಬಹುದು ಈಗ ಇದನ್ನೆಲ್ಲ ಈರುಳ್ಳಿ ಚೆನ್ನಾಗಿ ಕ್ಯೂಚಿಬಿಟ್ಟು ಕಲಸ್ಕೊಳ್ಳೋಣ ಆ ತರ ಕಲಸ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿ ಇರೋ ನೀರನೇ ಇದಕ್ಕೆ ಸಾಕಾಗುತ್ತೆ ಎಕ್ಸ್ಟ್ರಾ ನೀರೇನಾ ಹಾಕಂತ ನೋಡಿಕೊಂಡು ಹಾಕಂತದ್ದು ಇರುತ್ತೆ ನೀವು ಇದಕ್ಕೆ ಬೇಕಿದ್ರೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳಿ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಹಸಿ ಎಣ್ಣೆನೇ ಕಾಯಿಸಿರೋ ಎಣ್ಣೆನೂ ಬೇಕಾಗಿರಲ್ಲ ಇದಕ್ಕೆ ಇದು ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಸಂಜೆ ಕಾಫಿ ಟೀ ಜೊತೆ ಇದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಬೆರೆಸ್ಕೊಂಡ್ರೆ ಸಾಕು ಇಷ್ಟು ಮೆತ್ತಗಿದ್ರೆ ಸಾಕು ನಾವು ಉಂಡೆ ಕಟ್ಟಿ ಬಿಡೋಷ್ಟು ಎಣ್ಣೆಗಿದ್ರೆ ಸಾಕು ತುಂಬಾ ಮೆತ್ತಗೂ ಕಲಸ್ಕೋಬೇಡಿ ತುಂಬಾ ಗಟ್ಟಿಗೂ ಬೆರೆಸ್ಕೋಬೇಡಿ ನಾವು ಕೈಯಲ್ಲಿ ಎತ್ತಿಕೊಂಡು ಉಂಡೆ ಎಣ್ಣೆಗೆ ಬಿಡಂಗೆ ಇರಬೇಕು ನಾವು ಈಗ ಇದನ್ನ ಪಕ್ಕಕ್ಕಿಟ್ಟು ಎಣ್ಣೆ ಕಾಯಿದಕ್ಕಿಡೋಣ ನೋಡಿ ಎಣ್ಣೆ ಕಾಯಿದಕ್ಕಿಟ್ಟಿದ್ದೀನಿ ನಾನು ಎಣ್ಣೆ ಕಾದಿದೆ ಎಣ್ಣೆ ತುಂಬಾ ಹೊಗೆ ಬರಂಗೆ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಬೇಯಿಸುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಎಣ್ಣೆ ಕಾದಿದೆ ಈಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳೋಣ ಹಾಕಿದ ತಕ್ಷಣ ಅದನ್ನ ಕಲಸ್ಕೊಳ್ಳೋಕೆ ಹೋಗಬೇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳೋಣ ಇದು ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕು ಇನ್ನೊಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸಾಕಷ್ಟು ಮಾತ್ರ ಬೆಂದಿದೆ ಈಗ ಇದನ್ನ ತಗೊಳ್ಳೋಣ ತುಂಬಾ ಇನ್ನ ಕಪ್ಪಗೆ ಬೇಯಿಸ್ಕೊಬಿಟ್ರೆ ಬಿಸಿ ಇರುತ್ತೆ ಮತ್ತೆ ಸೀದ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಇದನ್ನ ಒಂದು ತಟ್ಟೆಗಾಗಲಿ ಬೌಲ್ಗಾಗಲಿ ತಗೊಳ್ಳೋಣ ನೋಡಿ ಮದುವೆ ಮನೆ ಶೈಲಿಯ ಉಂಡೆ ಪಕೋಡ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ